ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಯಾವುದೆಂದರೆ ಜಯಮಲ್ಲಾರ್ ದೇವಸ್ಥಾನ. ಇಲ್ಲಿ ಸೋಮವತಿ ಅಮಾವಾಸ್ಯೆಯನ್ನು ಯಾವ ರೀತಿ ಮಾಡ್ತಾರಂತ ನಿಮಗೆ ನಾನು ತೋರಿಸ್ತೇನೆ ಇವತ್ತು. ಇದು ಪೂನಾದಿಂದ ಒಂದು 50 ಕಿಲೋಮೀಟ್ರ್ ಒಳಗಡೆ ಉಂಟು, ಜೆಜೂರಿ ಅಂತ. ಅಲ್ಲಿ ಜಯಮಲ್ಲಾರ್ ದೇವಸ್ಥಾನ ಉಂಟು, ತುಂಬಾ ಚೆನ್ನಾಗಿದೆ ನೋಡುವಂಥ ಪ್ಲೇಸ್ ಫ್ರೆಂಡ್ಸ್. ಇದು ಇಲ್ಲಿ ನೋಡಿ, ಈ ರೀತಿಯಾಗಿ ಮಾಡ್ತಾರೆ ನೋಡಿ ದೇವರನ್ನು, ತುಂಬಾ ಚೆನ್ನಾಗಿದೆ ಇದು ಫ್ರೆಂಡ್ಸ್. ಜಯಮಲ್ಲಾರ್ ಅಂತ ದೇವಸ್ಥಾನದ ಹೆಸರು. ಇಲ್ಲಿ ಸೋಮವತಿ ಅಮಾವಾಸ್ಯೆಯನ್ನು ಯಾವ ರೀತಿ ಆಚರಿಸ್ತಾರಂತ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನೋಡಿ, ಇದು ಮೊದಲಿನ ಅಮಾವಾಸ್ಯೆ, ಲಾಕ್ಡೌನ್ಗಿಂತ ಮುಂಚಿನದ್ದು. ಇವಾಗ ಯಾವ ರೀತಿ ಮಾಡ್ತಾರಂತ ನಿಮಗೆ ನಾನು ಹೇಳ್ತೇನೆ. ಇದು 450 ಮೆಟ್ಟಿಲು ಉಂಟು ಫ್ರೆಂಡ್ಸ್. ಇದರ ಮೇಲುಗಡೆ ದೇವಸ್ಥಾನಕ್ಕೆ ಬರಲಿಕ್ಕೆ ಅಷ್ಟು ಎತ್ತರದಲ್ಲಿ ಉಂಟು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ದೇವರಿಗೆ, ನೋಡಿದ್ರಲ್ಲ. ಈಗ ದೇವರನ್ನು ಪೂಜೆಗೆ ಕೆಳಗೆ ತಕ್ಕೊಂಡು ಹೋಗ್ತಾರೆ ನೋಡಿ. ಇಲ್ಲಿ ನೋಡಿ, ಇವರ ಕೈಯಲ್ಲಿ ಉಂಟು ನೋಡಿ. ಈಗ ಗಾಡಿಯಲ್ಲಿ ಮೆರವಣಿಗೆ ಮೂಲಕ ಇದನ್ನು ತಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಹಿಡಿದುಕೊಂಡು. ಲಾಕ್ಡೌನ್ ಇಲ್ಲದಿದ್ದರೆ ಪಲ್ಲಕ್ಕಿಯಲ್ಲಿ ಇದನ್ನು ಹೊತ್ತುಕೊಂಡು ಹೋಗ್ತಾರೆ ಜನರು. ಈಗ ಗಾಡಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ದೇವರನ್ನು ಸ್ನಾನ ಮಾಡಿಸಲಿಕ್ಕೆ. ಸೋಮವಾರ ಅಮಾವಾಸ್ಯೆ ಬಂದರೆ ಈ ರೀತಿಯೇ ಮಾಡ್ತಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈಗ ಗಾಡಿ ಹೊಳೆ ಬದಿಗೆ ಬಂತು ನೋಡಿ. ಹೊಳೆಯಲ್ಲಿ ಜನರು ದೇವರನ್ನು ಸ್ನಾನ ಮಾಡಿಸಿ ಮತ್ತೆ ಇದನ್ನು ವಾಪಸ್ ಕೊಂಡು ಹೋಗ್ತಾರೆ ಅಲ್ಲಿಗೆ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಈಗ ಹೊಳೆ ಕೂಡ ಕಾಣಿಸ್ತಾ ಉಂಟು ನೋಡಿ. ಇಲ್ಲಿ ಸ್ನಾನ ಮಾಡಿಸ್ತಾರೆ ದೇವರನ್ನು. ಈಗ ನೋಡೋಣ ಬನ್ನಿ.